ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್‌ಲೈನ್ಸ್. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಮಾನವ ಸರಪಳಿ. ಶ್ರೀರಂಗಪಟ್ಟಣದಲ್ಲಿ ಚಿತಾಭಸ್ಮ ಸ್ಮಾರಕಕ್ಕೆ ವಿಶೇಷ ಪೂಜೆ. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆಯ 8ನೇ ವಾರ್ಷಿಕೋತ್ಸವ. ಹಿರಿಯ ಆಟೋ ಚಾಲಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಆಟೋ ಚಾಲಕರ ಕನ್ನಡ ಪ್ರೀತಿಗೆ ಜಿಲ್ಲಾಧಿಕಾರಿ ಪ್ರಶಂಸೆ. ಮಂಡ್ಯದಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಆಂದೋಲನ. ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಮಾರಕ ರೋಗದ ನಿರ್ಮೂಲನೆಗೆ ಪಣ. ಮೂಕನಾಯಕ ಪತ್ರಿಕೆಯ ಶತಮಾನೋತ್ಸವ ಸಂಭ್ರಮ. ಹಿರಿಯ ಪತ್ರಕರ್ತರಿಗೆ ಆತ್ಮೀಯ ಅಭಿನಂದನೆ. ಪತ್ರಿಕೋದ್ಯಮ ಬಂಡವಾಳಶಾಹಿಗಳ ಪಾಲಾಗುತ್ತಿರುವುದಕ್ಕೆ ವಿಷಾದ. ವಿವಿಧೆಡೆ ಕಾನೂನು ಸೇವಾ ಸಮಿತಿಗಳಿಂದ ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನ. ಭಿತ್ತಿಪತ್ರ ಅಂಟಿಸಿ ನ್ಯಾಯಾಧೀಶರಿಂದ ಜಾಗೃತಿ. ಪರಿಸರ ಶುಚಿಯಾಗಿಡಲು ನಾಗರಿಕರಲ್ಲಿ ಮನವಿ. ಮಂಡ್ಯ ವಿಶ್ವವಿದ್ಯಾನಿಲಯ ಗೊಂದಲಕ್ಕೆ ಪರಿಹಾರ ಇಲ್ಲವೇ? ರೊಚ್ಚಿಗೆದ್ದ ವಿದ್ಯಾರ್ಥಿಗಳ ಆರ್ತನಾದಕ್ಕೆ ಪರಿಹಾರ ಏನು? ಬೇಕೇ ಬೇಕು, ನ್ಯಾಯ ಬೇಕು. ಮಹಾತ್ಮ ಗಾಂಧೀಜಿಯವರ 72ನೇ ಹುತಾತ್ಮ ದಿನದ ಪ್ರಯುಕ್ತ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಬೃಹತ್ ಮಾನವ ಸರಪಳಿ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಇಂದು 72ನೇ ಹುತಾತ್ಮ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿತು. ಪ್ರಗತಿಪರ ಸಂಘಟನೆಗಳು ನಿರಂತರವಾಗಿ ಪೌರತ್ವ ಕಾಯ್ದೆಯನ್ನು ವಿರೋಧಿಸುವಂತಹ ಕೆಲಸವನ್ನು ಮಾಡುತ್ತಿದೆ. ಆ ಪ್ರತಿಭಟನೆಯ ರೂಪರೇಷೆ ಮತ್ತು ಹುತಾತ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಪ್ರತಿಜ್ಞಾವಿಧಿಯ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಆ ಕಾರ್ಯಕ್ರಮದ ಮತ್ತು ಆ ಪ್ರತಿಭಟನೆಯ ಸಂಪೂರ್ಣವಾದಂಥ ವಿವರ ನಿಮ್ಮ ಮುಂದೆ. ಜಿಲ್ಲೆಯ ವಿವಿಧ ಮೂಲೆಗಳಿಂದ ಆಗಮಿಸಿದ್ದ ಜನಪರ ಸಂಘಟನೆಗಳ ಪದಾಧಿಕಾರಿಗಳು ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಟ್ಟಮಾಧು, ಅಂದು ಮಹಾತ್ಮ ಗಾಂಧೀಜಿಯವರನ್ನು ನಾಥೂರಾಮ್ ಗೂಡ್ಸೆ ಕೊಂದರು. ಇಂದು ನಾಥೂರಾಮ್ ಗೂಡ್ಸೆಯ ಶಿಷ್ಯರು ಈ ರಾಷ್ಟ್ರವನ್ನು ಆಳುತ್ತಿದ್ದು ರಾಷ್ಟ್ರದ ಐಕ್ಯತೆಯನ್ನು ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ರಾಷ್ಟ್ರದಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಮಾನವ ಸರಪಳಿ ಮಾಡುವುದರ ಮೂಲಕ, ಐಕ್ಯತೆಯನ್ನು ಎತ್ತಿಡಿಯೋದ್ರ ಮೂಲಕ ಬಲ ಮತ್ತೆ ಭಾರತದ ಸಾರ್ವಭೌಮತೆಯನ್ನು ಬಲಪಡಿಸೋದ್ರ ಮೂಲಕ ಈ ರಾಷ್ಟ್ರದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದು ಅನ್ನುವಂಥದ್ದನ್ನು ಎತ್ತಿಡಲಿಕ್ಕಾಗಿ ಇವತ್ತು ಮಾನವ ಸರಪಳಿಯನ್ನು ಆಚರಿಸ್ತಾ ಇದ್ದೀವಿ. ಇಡೀ ರಾಷ್ಟ್ರದ 20 ಕೋಟಿಗಿಂತ ಹೆಚ್ಚು ಜನ ಈ ಮಾನವ ಸರಪಳಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಸರ್ಕಾರದವರು 11 ಗಂಟೆಗೆ ಸೈರನ್ ಕೂಗೋದ್ರ ಮೂಲಕ ನಾವು ಮಹಾತ್ಮ ಗಾಂಧಿಯನ್ನು ಕೊಂದಂಥ ದಿನಕ್ಕೆ ಮೌನವನ್ನು ಆಚರಿಸ್ತೀವಿ ಅಂತ ಹೇಳ್ತಾರೆ ಯಾರು? ಈ ನಾಥೂರಾಮ್ ಗೂಡ್ಸೆ ಸಿಂಚರು. ಆದರೆ ನಾವು ಇವತ್ತು ಅದರ ಬದಲಿಯಾಗಿ ಇಲ್ಲ, ನೀವು ಮಾಡ್ತಾ ಇರೋದಲ್ಲ, ಕೇವಲ ಜನರನ್ನು ನಾಶ ಮಾಡಲಿಕ್ಕಿರುವಂಥ CAA ಕಾಯ್ದೆಯನ್ನು, NRA ಕಾಯ್ದೆಯನ್ನು, NPR ಕಾಯ್ದೆಯನ್ನು ನಾ ತರೋದ್ರ ಮೂಲಕ ಜನರನ್ನು ಒಡೆದಾಡ್ಲಿಕ್ಕೆ ಹೊರಟಿದ್ದೀರಿ. ಸಂವಿಧಾನದ ಬುಡವನ್ನು ನೀವು ಅಳ್ಳಾಡಿಸ್ಲಿಕ್ಕೆ ಹೊರಟಿದ್ದೀರಿ. ಈ ಸಂದರ್ಭದಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಲಾಯಿತು. ಈ ಸಂದರ್ಭದಲ್ಲಿ ಸಿ ಕುಮಾರಿ, ಎಂಬಿ ಶ್ರೀನಿವಾಸ್, ಹನುಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಅಚ್ಚರಿಯ ರಾಜಕೀಯ ಬೆಳವಣಿಗೆ ಎಂದರಲ್ಲಿ ತಾಲೂಕು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ಚುನಾವಣೆಗೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯಿತಿಯ ಸದಸ್ಯರೊಬ್ಬರು JDS ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿ ಕಣದಿಂದ ನಿವೃತ್ತಿ ಹೊಂದಿದ್ದಾರೆ. ಬಹುಶಃ ಮಳವಳ್ಳಿ ವಿಶೇಷವಾಗಿ ರಾಜಕೀಯ ಬೆಳವಣಿಗೆಗೆ ಇತ್ತೀಚೆಗೆ ಸಾಕ್ಷಿಯಾಗ್ತಿದೆ ಎನ್ನುವಂಥದ್ದು. ನರೇಂದ್ರ ಸ್ವಾಮಿಯವರ ಅತ್ಯಂತ ಆಪ್ತ ಅಂತ ಅನ್ನಿಸಿಕೊಂಡಿದ್ದಂತಹ ತಳಗವಾದಿಯ ಹನುಮಂತು ಅವರು ಕಣದಿಂದ ಹಿಂದೆ ಸರಿದು JDS ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು. ಬಹುಶಃ ರಾಜಕೀಯ ಚುನಾವಣೆಯ ಸಂದರ್ಭದಲ್ಲಿ ಈ ಥರದ ಘಟನೆಗಳೆಲ್ಲ ನಡೀತಾ ಇರ್ತವೆ. ಅವರು ತುಂಬ ಆಪ್ತ ಅಂತೇಳಿ ಗುರುತಿಸಿಕೊಂಡಿದ್ದವರು ಮತ್ತು ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ತಳಗವಾದಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಹನುಮಂತು JDS ಪರ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿ ಕಣದಿಂದ ನಿವೃತ್ತಿ ಹೊಂದಿರುವ ಅಭ್ಯರ್ಥಿಯಾಗಿದ್ದು ಫೆಬ್ರವರಿ 2ರಂದು ಮಳವಳ್ಳಿ ತಾಲೂಕಿನ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ
ಇವರು ಕಿರಗಾವಲು ಹೋಬಳಿಯ ಸಾಲಗಾರರ ಮೂರನೇ ಕ್ಷೇತ್ರದಿಂದ ಸ್ಪರ್ಧಿಸಲು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದರು. ಇದೇ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪ್ರಸನ್ನ ಅವರು ಕಣಕ್ಕಿಳಿದಿದ್ದರು. ಈ ನಡುವೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಹನುಮಂತು ಅವರು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರ ಸಲಹೆ ಸೂಚನೆಯ ಮೇರೆಗೆ ತಾನು ಚುನಾವಣಾ ಕಣದಿಂದ ನಿವೃತ್ತಿ ಹೊಂದಿದ್ದು ಪ್ರಸನ್ನ ಅವರನ್ನು ಬೆಂಬಲಿಸುವುದಾಗಿ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಯಣ್ಣ, ನಾಗರಾಜು, ಪ್ರಸನ್ನ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ನಡೆಯಿತು. ಕುಷ್ಠರೋಗದ ವಿರುದ್ಧ ಅಂತಿಮ ಯುದ್ಧ ಎಂಬ ಶೀರ್ಷಿಕೆಯಲ್ಲಿ ಮಂಡ್ಯದ ಸಂಜಯ್ ವೃತ್ತದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ಕುಷ್ಠರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಗಳು ಸಾಕಷ್ಟು ಕೆಲಸಗಳನ್ನು ಮಾಡ್ತಿದೆ ಅನ್ನುವಂಥದ್ದು, ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು ಹೇಳ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಕುಷ್ಠರೋಗ ತುಂಬ ಮಾರಕ ಕಾಯಿಲೆ ಆಗಿತ್ತು, ಆದರೆ ಸರ್ಕಾರ ಮಾಡಿದಂಥ ಯೋಜನೆಗಳಿಂದ ಅದನ್ನು ನಿಯಂತ್ರಣಕ್ಕೆ ತಂದಿದ್ದೀವಿ ಅನ್ನುವಂಥದ್ದು, ಅದರ ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದರು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು, ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಜಾಥಾಕ್ಕೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಒಂದು ಕಾಲದಲ್ಲಿ ಮಹಾಮಾರಿಯಂತಿದ್ದ ಕುಷ್ಠರೋಗವನ್ನು ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ಹತೋಟಿಗೆ ತಂದಿದ್ದು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಲಾಗುವುದು ಎಂದರು. ಸಾಮಾಜಿಕ ಮತ್ತು ವೈಯಕ್ತಿಕ ಪಿಡುಗಾಗಿದ್ದು ಒಂದು ಕಾಲದಲ್ಲಿ ಮಹಾಮಾರಿ ರೋಗ ಎಂದು ಪ್ರಸಿದ್ಧಿಯಾಗಿತ್ತು. ಆದರೆ ಸರ್ಕಾರ ತೆಗೆದುಕೊಂಡಂತಹ ವಿನೂತನ ವಿಶೇಷವಾದ ಕಾರ್ಯಕ್ರಮಗಳಿಂದ ಈ ಕುಷ್ಠರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವತ್ತ ನಾವೆಲ್ಲರೂ ದಾಪುಕೋಲು ಹಾಕಿದ್ದೇವೆ. ಈ ದಿವಸ ಇಡೀ ದೇಶಾದ್ಯಂತ ಕುಷ್ಠರೋಗ ನಿರ್ಮೂಲನಾ ಆಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ದಿವಸ ಆಯೋಜಿಸಿರುವ ಸ್ಪರ್ಶ್ ಕುಷ್ಠರೋಗ ನಿರ್ಮೂಲನ ಆಂದೋಲನ ಕಾರ್ಯಕ್ರಮದಲ್ಲಿ ಜಿಲ್ಲಾದ್ಯಂತ ಜನಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಸಮಾಜವನ್ನು, ಜಿಲ್ಲೆಯನ್ನು ಕುಷ್ಠರೋಗ ಮುಕ್ತ ಮಾಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕುಷ್ಠರೋಗಗಳ ಸಂಖ್ಯೆ ಬಹಳ ಕಡಿಮೆ ಇದ್ದು. ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಮಂಚೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕುಷ್ಠರೋಗ ಅರಿವು ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ನಡೆಯುತ್ತಿದ್ದು ಪ್ರತಿ ವರ್ಷ ಜಿಲ್ಲೆಯಲ್ಲಿ 18-20 ಕುಷ್ಠರೋಗಿಗಳು ಗುರುತಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ 3 ತಿಂಗಳಿನಿಂದ ಯಾವುದೇ ರೋಗಿಗಳು ಪತ್ತೆಯಾಗದಿರುವುದು ಸಂತಸ ತಂದಿದೆ ಎಂದರು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಮತ್ತು ಗ್ರಾಮ ಮಟ್ಟದ ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು, ವಿದ್ಯಾರ್ಥಿ ವೃಂದದವರು ಮತ್ತು ನಮ್ಮ ಆಶಾ ಕಾರ್ಯಕರ್ತರು, ANMs ಎಲ್ಲರೂ ಒಗ್ಗಟ್ಟಾಗಿ ಒಂದು ಆಂದೋಲನವನ್ನು ಆಚರಿಸ್ತಾ ಇದ್ದೀವಿ. ಇದರಿಂದ ಜನರಲ್ಲಿ ಇರುವಂತಹ ಮೂಢನಂಬಿಕೆಯನ್ನು ಹೋಗಲಾಡಿಸ್ತಾ ಇದ್ದೀವಿ. ಈಗಾಗಲೇ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಜನರಿಗೆ ಅರಿವನ್ನು ಮೂಡಿಸಿ ಈ ಕಾರ್ಯಕ್ರಮ ಅಂದರೆ ಲೆಪ್ರಸಿ ಅಂದರೆ ಏನು, ಕುಷ್ಠರೋಗ ಅಂದರೆ ಏನು, ನಿಮಗೆ ಯಾವ ತರಹ ಪ್ರೆಸೆಂಟೇಷನ್ ಆಗುತ್ತೆ ಅನ್ನೋದನ್ನ ತಿಳುವಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ನೀಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವ ಸುಮಾರು 2 ವರ್ಷದಿಂದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಶಿಧರ್ ಬಸವರಾಜು, ಡಾಕ್ಟರ್ ಕೆಪಿ ಅಶ್ವಥ್, ಡಾಕ್ಟರ್ ಬೆಟ್ಟಸ್ವಾಮಿ, ಡಾಕ್ಟರ್ ದೀಪದರ್ಶನ್, ಡಾಕ್ಟರ್ ಪ್ರಶಾಂತ್, ಬಸವರಾಜು, ತಿಮ್ಮರಾಜು, ನಾಗರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿರುವ ಗಾಂಧೀಜಿಯವರ ಚಿತಾಭಸ್ಮ ಸ್ಮಾರಕಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವನ್ನು ಆಚರಣೆ ಮಾಡಲಾಯಿತು. ಯಾಕೆ ಪಶ್ಚಿಮ ವಾಹಿನಿಯಲ್ಲಿ ಅಂತ ಹೇಳಿದರೆ, ಮಹಾತ್ಮ ಗಾಂಧೀಜಿಯವರು ತೀರೋದಾಗ ಅವರ ಒಂದಷ್ಟು ಚಿತಾಭಸ್ಮವನ್ನು ತಗೊಂಡು ಬಂದು ಪಶ್ಚಿಮ ವಾಹಿನಿಯಲ್ಲಿ ಕೂಡ ಬಿಡ್ತಾರೆ ನಮ್ಮ ಕನ್ನಡಿಗರು ಒಂದಷ್ಟು ಜನ ಅಲ್ಲಿ. ಅದಕ್ಕಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಇಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಪೂಜೆ ಮಾಡುವಂಥದ್ದು ಅಲ್ಲಿನ ಸಂಪ್ರದಾಯ. ಹಾಗಾಗಿ ಅದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಾಯಿತು. ಅದು ಒಂದಷ್ಟು ಪಕ್ಷಗಳು ಸಂಘಟನೆಗಳು ಮಾಡ್ತಾ ಇರ್ತವೆ, ಆ ಸಂಘಟನೆ ಮಾಡದಂಥ ಕೆಲಸ ಏನು ನೋಡ್ಕೊಂಡು ಬನ್ನಿ. ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದ CS ವೆಂಕಟೇಶ್ ಪೂಜೆ ನೆರವೇರಿಸಿದರು.
ನಂತರ ಮಾತನಾಡಿದವರು ನಾಥೂರಾಮ್ ಗೂಡ್ಸೆ ಅವರು ಶಾಂತಿದೂತನನ್ನು ಕೊಂದು ಅಪಚಾರ ಎಸಗಿದರು. ಅಂತಹ ಮನಸ್ಥಿತಿಯ ವ್ಯಕ್ತಿತ್ವ ಬದಲಾಗಬೇಕು. ಗಾಂಧೀಜಿ ಅವರ ಸರಳ ಜೀವನ, ತ್ಯಾಗದ ಬದುಕು ಯುವಜನರಿಗೆ ಮಾದರಿಯಾಗಬೇಕು ಎಂದರು. ಕೊಟ್ಟರು ಸತ್ಯ, ಅಹಿಂಸೆ, ಏನು ಪ್ರಾಮಾಣಿಕತೆಯನ್ನು ಕೊಟ್ಟರು. ಆ ಒಂದು ದಿಟದಲ್ಲಿ ನಾವು ಸತ್ಯವಾಗಿ ನುಡಿಯುವಂಥದ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು, ಅಹಿಂಸಾ ಮಾರ್ಗವಾಗಿ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋಂಥದ್ದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅವರ ಧೈರ್ಯ ವಾಕ್ಯದಲ್ಲಿ ನಡೀತೀವಿ ಅಂತೇಳಿ ಇದನ್ನು ನಾವು ಹೇಳ್ತಾ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಆಚರಣೆ ಮಾಡಿದ್ದೀವಿ ಅಂತ ಹೇಳ್ತಾ ತಮ್ಮೆಲ್ಲರೂ. ಈ ಸಂದರ್ಭದಲ್ಲಿ ತಮ್ಮಣ್ಣ, ಪಾನಿಪುರಿ ರವಿ, ಜಯಶಂಕರ್, ಸುರೇಶ್, ಕಿರಣ್, ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಕಟಿಸಿದ ಮೂಕನಾಯಕ ಪತ್ರಿಕೆಯ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮ ಮಂಡ್ಯದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಮೂಕನಾಯಕ ಅನ್ನುವಂಥ ಪತ್ರಿಕೆಯನ್ನು ಅವರು ತಂದದ್ದು 100 ವರ್ಷಗಳು ಕಳೆದಿದೆ ಅನ್ನುವಂಥದ್ದು. ಒಂದು ಜಾತಿ ನಿರ್ಮೂಲನೆಯ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ತೀವ್ರತರವಾದಂಥ ಹೋರಾಟಗಳನ್ನು ರೂಪಿಸಿದರು ಮತ್ತು ಜನಜಾಗೃತಿ ಮೂಡಿಸುವ ಸಲುವಾಗಿ ಮೂಕನಾಯಕ ಅನ್ನುವಂಥ ಪತ್ರಿಕೆಯನ್ನು ಹೊರತರುತ್ತಾರೆ ಅನ್ನುವಂಥದ್ದು. ನಿರಂತರವಾಗಿ ಅವರು ಆ ಪತ್ರಿಕೆಗಳಲ್ಲಿ ಬರವಣಿಗೆಗಳನ್ನು ಬರೀತಾ ಹೋಗ್ತಾರೆ. ಹಾಗಾಗಿ ಮೂಕನಾಯಕ ಪತ್ರಿಕೆಯನ್ನು ಇವತ್ತಿಗೂ ಅದನ್ನು ನೆನೆಸ್ಕೊಳ್ಳೋದಿದೆಯಲ್ಲ, ಬಹುಶಃ ಅವರು ಮಾಡಿದಂಥ ಸಾಮಾಜಿಕ ಪರಿವರ್ತನೆ ಇದೆಯಲ್ಲ, ಆ ಸಾಮಾಜಿಕ ಪರಿವರ್ತನೆ ನೆನೆದುಕೊಂಡು ಕೆಲವು ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿಯ ಸಿಇಒ ಯಾಲಕ್ಕಿಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದವರು ಪತ್ರಿಕೋದ್ಯಮದ ಮೂಲಕ ಹೋರಾಟದ ಕಿಡಿ ಹಚ್ಚಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಪತ್ರಿಕೋದ್ಯಮ ಎಂದಿಗೂ ಬಂಡವಾಳಶಾಹಿಗಳ ಕೈಗೆ ಸಿಲುಕಬಾರದು ಎಂದು ಆಶಿಸಿದ್ದರು. ಆದರೆ ಇವತ್ತಿನ ಪತ್ರಿಕೋದ್ಯಮ ಬಂಡವಾಳಶಾಹಿಗಳಿಗೆ ಕೈಗೆ ಸಿಕ್ಕಿರುವುದು ಶೋಚನೀಯ ಎಂದು ವಿಷಾದ ವ್ಯಕ್ತಪಡಿಸಿದರು. ಸುಲಭವಾಗಿ ನನಗನ್ನಿಸ್ತದೆ ಇಷ್ಟೊಂದು ಸುಲಭವಾಗಿ ವಿಚಾರ ಬೇರೆಯವರು ಹೇಳಕ್ಕೆ ಸಾಧ್ಯ ಇಲ್ಲ. ಗ್ರಂಥಗಳಿವೆ, ವಾಲ್ಯೂಮ್ 1, 2, 3, 4 ಅಂತ ನಮಗೆ 59-60 ಗ್ರಂಥಗಳು ಮಾಡ್ತಾರೆ. ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬ ಶ್ರೀಸಾಮಾನ್ಯನಿಗೆ ಕಷ್ಟ. ಅದನ್ನು ಇಂಥದ್ದನ್ನು ಮಾಡಿದ್ರೆ ಭಾಳ ಅನುಕೂಲ ಆಯ್ತದೆ. ನಾವು ತಿಳ್ಕೊಂಡಂಗೆ ಗಾಂಧೀಜಿಯವರು ಹೆಂಗೆ ಇಂಡಿಯಾ ರಿಜನ್ ಪತ್ರಿಕೆ ಅದು ಹೆಂಗೆ ಮಾಡಿದರು, ಅಂಬೇಡ್ಕರ್ ಕೂಡ ಅವರು ಇದು ಬಹಿಷ್ಕೃತ ಭಾರತ ಮಾಡಿದ್ರು, ನಂತರ ಪ್ರಬುದ್ಧ ಭಾರತ ಅಂತ ಬದಲಾವಣೆ ಆಯಿತು, ಸಮತ ಬಂತು, ಮೂಕನಾಯಕ ಪತ್ರಿಕೆ ಬಂತು, ಬೇರೆ ಬೇರೆ ಎಲ್ಲ ಪತ್ರಿಕೆಗಳು ಬಂತು. ಅವ್ರಿಗೂ ದಶಕಗಳ ಒಡನಾಟದಲ್ಲಿ ಅವರು ಪತ್ರಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಕೆಲವು ಪತ್ರಿಕೆ ನಿಂತು ಹೋಯಿತು, ಮತ್ತೆ ಅದನ್ನು ಪ್ರಾರಂಭ ಮಾಡಿದರು. ಈ ಥರ ಎಲ್ಲ ಥರದ ಅವರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೇನು ಹೋರಾಟಕ್ಕೆ ಸಾವಿರಾರು ನದಿಗಳು ಅಂತ ಹೇಳ್ತಾರಲ್ಲ, ಆದರೆ ಎಲ್ಲದಕ್ಕೂ ಪ್ರೇರಣೆ ಅಂಬೇಡ್ಕರ್ ಅವರು. ಅವರ ಒಂದು ಪತ್ರಿಕೋದ್ಯಮ ನಡೆಸುವಂಥ ದೃಷ್ಟಿಯನ್ನೇ ಅವರು ಬದಲಾವಣೆ ಮಾಡಿದರು. ನಾವು ಸ್ಟಾರ್ಟಿಂಗು ಒಂದು ಪತ್ರಿಕೋದ್ಯಮ ಮಾಡ್ತಾ ಇದ್ದೀವಿ, ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಕೇಳಿದರು. ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ. ಆದರೆ ಪತ್ರಿಕೋದ ಧರ್ಮ ಅಂಬೇಡ್ಕರ್ ಅವ್ರಿಗೆ ಗೊತ್ತಿದ್ದು. ಪತ್ರಿಕೆ ಪ್ರಾರಂಭ ಮಾಡಿದ್ರ ಬಗ್ಗೆ ಟೀಕೆ ಮಾಡಿದ್ರು, ಅದು ಗೊತ್ತಿರ್ಬೋದು. ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಯಮದೂರು ಸಿದ್ದರಾಜು, ಚೆಲುವರಾಜು, ಸೋಮಶೇಖರ್, ಮಂಜುಳಾ, ಬಸವರಾಜ್ ಹೆಗಡೆ, ದಶರಥ ಕುಮಾರ್, ಸುಂಡಾಳಿ ನಾಗರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕು ಕಾನೂನು ಸೇವಾ ಸಮಿತಿ, ಅಭಿಯೋಜನಾ ಇಲಾಖೆ, ವಕೀಲರ ಸಂಘ ಮತ್ತು ಪುರಸಭೆಯ ವತಿಯಿಂದ ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನ TB ಬಡಾವಣೆಯಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಇಲ್ಲಿ ನ್ಯಾಯಾಲಯಗಳು ಒಂದಷ್ಟು ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದೆ. ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಈ ಥರದ ಕಾರ್ಯಕ್ರಮಗಳಾಗ್ತಿದೆ ಎನ್ನುವಂಥದ್ದು. ನ್ಯಾಯಾಧೀಶರೇ ಸ್ವತಃ ಆಂದೋಲನವನ್ನು ರೂಪಿಸುವಂಥದ್ದು ಮತ್ತು ಸ್ವಚ್ಛತಾ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಎನ್ನುವಂಥದ್ದು. ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜಕುಮಾರ್, ಅಮ್ಮಿನಭಾವಿ, ದೇವಿ ರೆಡ್ಡಿ, ಮಂಜುನಾಥ್ ಹಾಗೂ ಹಿರಿಯ ವಕೀಲರಾದ ಧರಣಪ್ಪ ರಸ್ತೆ ಶುಚಿಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶರಾದ ಅಮ್ಮಿನಭಾವಿ, ನಾಗರಿಕರು ತಮ್ಮ ಮನೆಯನ್ನಷ್ಟೇ ಸ್ವಚ್ಛವಾಗಿಟ್ಟುಕೊಂಡರೆ ಸಾಲದು, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಎಂದರು. ಕಡಿಮೆ ಆಗ್ತದೆ. ಅದರ ಅಂಗವಾಗಿ ನಾವು ಪ್ರತಿಯೊಬ್ಬರು, ಇದು ಒಂದೇ ದಿನದಲ್ಲ, ಪ್ರತಿಯೊಬ್ಬರು ಪ್ರತಿದಿನ ತಮ್ಮ ಮನೆಯನ್ನು ಯಾವ ರೀತಿಯಾಗಿ ಸ್ವಚ್ಛವಾಗಿಡ್ತೀರಾ ಅದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಅದರ ಅಂಗವಾಗಿ ತಾವೆಲ್ಲ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಯಾವ ರೀತಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನೆಲ ಜಲ ಇದು ಸ್ವಚ್ಛತೆ ಇರೋದರಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗ್ತದೆ. ಅದರ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ತಾವೆಲ್ಲ ಇದರಲ್ಲಿ ಭಾಗವಹಿಸಿ. ಮತ್ತೊಬ್ಬ ನ್ಯಾಯಾಧೀಶರಾದ ಮಂಜುನಾಥ್ ಮಾತನಾಡಿ, ಆಂದೋಲನಗಳು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ನಿರಂತರವಾಗಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಡುವ ಮೂಲಕ ಪರಿಸರವನ್ನು ಕಾಪಾಡಬೇಕು ಎಂದರು. ಪರಿಸರದ ಮೇಲೆ ತುಂಬ ಪರಿಣಾಮ ಅನ್ನೋದು ಬೀಳ್ತಾ ಇದೆ. ಹಾಗಾಗಿ ನಾವು ಪರಿಸರವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವೋ ಅದು ನಮಗೆ ನೀರು ಗಾಳಿ ಅಷ್ಟೇ ನಮಗೆ ಒಳ್ಳೆ ರೀತಿಯಲ್ಲಿ ಸಿಗುತ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಾವು ಕುಡಿಯುವಂತಹ
ಗಾಳಿಯಲ್ಲೂ ಸಹ ವಿಷಕಾರಿ ಅನಿಲಗಳು ಇರೋದರಿಂದ ಈ ಒಂದು ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಡುಗೊರೆಯಾಗಿ ನೀಡ್ತೀವಿ. ಯಾಕಂದರೆ ನಾವು ಹಿಂದೆ ನಮ್ಮ ಪೂರ್ವಜರು ನೀಡಿರ್ತಕ್ಕಂಥ ಪರಿಸರವನ್ನು ನಾವು ಅದನ್ನು ಬಳುವಳಿಯಾಗಿ ಪಡೆದುಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಶ್ರೀನಿವಾಸಮೂರ್ತಿ, ಗುರುಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆಯ 8ನೇ ವಾರ್ಷಿಕೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಸಮಾರಂಭ ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಆಟೋ ಚಾಲಕರು ಅಂದಾಗ ಕನ್ನಡದ ಪ್ರೀತಿ ಹೆಚ್ಚು ಅವರಿಗೆ. ಕನ್ನಡದ ಕಾರ್ಯಕ್ರಮಗಳನ್ನು ಮಾಡುವಾಗ, ಕನ್ನಡದ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡುವಾಗ ವಿಭಿನ್ನವಾಗಿ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು. ಹಿರಿಯ ಆಟೋ ಚಾಲಕರಿಗೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮ ಸಂಪೂರ್ಣವಾಗಿ ವಿಭಿನ್ನವಾದಂಥ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಹೇಗಿತ್ತು ನೋಡಿ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅನೇಕ ಕವಿಗಳು, ಸಾಹಿತಿಗಳು, ಶಿಲ್ಪಿಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದ್ದಾರೆ. ಪ್ರತಿಯೊಬ್ಬ ನಾಗರಿಕನ ಸಂವಾದ ಆರಂಭವಾಗುವುದು ಆಟೋ ಚಾಲಕರಿಂದ. ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಆಟೋ ಚಾಲಕರ ಪಾತ್ರ ದೊಡ್ಡದು ಎಂದರು. ಇಪ್ಪತ್ತೊಂದನೇ ಶತಮಾನದಲ್ಲಿ ಕರ್ನಾಟಕ ವಿಶಾಲ ಕರ್ನಾಟಕ ಆಗಿದೆ. ಈ ವಿಶಾಲ ಕರ್ನಾಟಕದ ಪ್ರಮುಖ ನಗರಗಳಿಗೆ ಯಾವುದೇ ಸಾರ್ವಜನಿಕರು ಬೇರೆ ಕಡೆಯಿಂದ ಇಲ್ಲಿ ಬಂದಿಳಿದಾಗ ಪ್ರಥಮವಾಗಿ ಅವರು ಸಂವಹನ ಮಾಡುವುದು ಆಟೋ ಚಾಲಕರ ಜೊತೆಗೆ. ನಾನು ಡೆಲ್ಲಿ, ಕಲ್ಕತ್ತಾ, ಬಾಂಬೆನೆಲ್ಲ ನಾನು ಭೇಟಿ ಕೊಟ್ಟಿದ್ದಾಗ ನಾನು ಹಾಗೆ ಚರ್ಚೆ ಮಾಡ್ತಿದ್ದೆ. ಅವ್ರು ಹೇಳ್ತಾ ಇದ್ರು, ಕರ್ನಾಟಕದ ಜನರು ಬಹಳ ಸುಸಂಸ್ಕೃತರು, ಸಮಾಧಾನಿಗಳು, ಉತ್ತಮವಾದಂತಹ ನಡವಳಿಕೆಯಿಂದ ಬೇರೆ ಯಾವುದೇ ಇರಲಿ ಅವ್ರ ಜೊತೆ ಸಂವಹನ ಮಾಡ್ತಾರೆ. ಈ ಅರ್ಥ, ಈ ಥರ ಅಭಿವ್ಯಕ್ತಿ ಬಂದಿರೋದು ನಮ್ಮ ಪ್ರಥಮ ಸಂಪರ್ಕವಾಗಿರುವಂತಹ ಆಟೋ ಚಾಲಕರಿಗೆ ಸಲ್ಲುತ್ತೆ. ಕಾರ್ಯಕ್ರಮದಲ್ಲಿ ಹಿರಿಯ ಆಟೋ ಚಾಲಕರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಮೀರಾ ಶಿವಲಿಂಗಯ್ಯ, ಡಾಕ್ಟರ್ ಕೃಷ್ಣ, ಸಿಡಿ ಗಂಗಾಧರ್, ಶಂಕರೇಗೌಡ, ಅಂಜನಾ ಶ್ರೀಕಾಂತ್, ವಿಜಯಲಕ್ಷ್ಮಿ ರಘುನಂದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೇಗವಾಗಿ ಬರುತ್ತಿದ್ದ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರನೊಬ್ಬ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಘಟನೆ ಮಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿ ಜರುಗಿದೆ. ತಾಲೂಕಿನ ದಡದಪುರ ಗ್ರಾಮದ ವಾಸಿ ನಾಗೇಂದ್ರ ಎಂಬುವರೇ ಗಾಯಗೊಂಡಿರುವ ಬೈಕ್ ಸವಾರನಾಗಿದ್ದಾನೆ. ಮಳವಳ್ಳಿಗೆ ಬಂದಿದ್ದ ಅವರು ತಮ್ಮ ಕೆಲಸ ಮುಗಿಸಿಕೊಂಡು ವಾಪಸ್ ಊರಿಗೆ ತಮ್ಮ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಸುಲ್ತಾನ್ ರಸ್ತೆಯಲ್ಲಿ ಎದುರಿನಿಂದ ಬಂದ ಇಂಡಿಕಾ ಕಾರು ವೇಗವಾಗಿ ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ. ಕೆಳಗೆ ಬಿದ್ದ ನಾಗೇಂದ್ರ ಅವರ ಕಾಲಿನ ಮೇಲೆ ಕಾರಿನ ಚಕ್ರ ಹರಿದ ಪರಿಣಾಮ ಅವರ ಒಂದು ಕಾಲಿನ ಮೂಳೆ ತೀವ್ರವಾಗಿ ಜಖಂಗೊಂಡಿದೆ. ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ರದ್ದುಪಡಿಸಿ ಹಳೆಯ ಸ್ವಾಯತ್ತ ಕಾಲೇಜಿನ ಅಡಿಯಲ್ಲೇ ಪರೀಕ್ಷೆ ಬರೆಯುವಂತೆ ಆದೇಶ ನೀಡಿರುವ ಶಿಕ್ಷಣ ಇಲಾಖೆಯ ಕ್ರಮವನ್ನು ಖಂಡಿಸಿ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಬಹುಶಃ ಮಂಡ್ಯ ವಿಶ್ವವಿದ್ಯಾನಿಲಯದ ಗೊಂದಲ ಏನಿದೆ ಈಗ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಶಿಕ್ಷಣ ಇಲಾಖೆ ದಿನಕ್ಕೊಂದು ಗೊಂದಲಮಯವಾದಂಥ ಹೇಳಿಕೆಗಳನ್ನು ಕೊಡುತ್ತಿದೆ ಮತ್ತು ಆದೇಶಗಳನ್ನು ಹೊರಡಿಸೋದ್ರ ಮೂಲಕ ವಿದ್ಯಾರ್ಥಿಗಳನ್ನು ಗೊಂದಲಕ್ಕೆ ಸಿಕ್ಕಾಕಿಸಿದೆ. ಅಂತಿಮವಾಗಿ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ಸಾಕಷ್ಟು ಸಾರಿ ಮನವಿಯನ್ನು ಮಾಡಿದರು ಮತ್ತು ಪ್ರಾಂಶುಪಾಲರ ಮುಂದೆ ಮನವಿ ಮಾಡಿದರು ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡುವಂತೆ ಮನವಿ ಮಾಡಿದರು. ಕೊನೆಗೆ ಏನೂ ಆಗಲಿಲ್ಲ. ಅನಿವಾರ್ಯವಾಗಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಆರಂಭವನ್ನು ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು. ಬಹುಶಃ ಅಪರೂಪಕ್ಕೆ ಬಂದಂಥ ಒಂದು ವಿಶ್ವವಿದ್ಯಾನಿಲಯವನ್ನು ನಮ್ಮ ಜನ ಅಥವಾ ನಾವು ಉಳಿಸ್ಕೊಳ್ಳದೇ ಇದ್ದರೆ ಮುಂದೆ ಏನಾಗುತ್ತೋ ಅಥವಾ ಮುಂದೆ ಈ ಥರದ ಅವಕಾಶಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅವರ ಹೋರಾಟದ ಪರಿ ಹೇಗಿತ್ತು ನೋಡ್ಕೊಂಡು ಬನ್ನಿ. ತರಗತಿಗಳನ್ನು ಬಹಿಷ್ಕರಿಸಿದ ನೂರಾರು ವಿದ್ಯಾರ್ಥಿಗಳು ಕಾಲೇಜಿನ ಎದುರು ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿಸಿ ಎಂದು ಘೋಷಣೆಗಳನ್ನು ಕೂಗಿದರು. ಡಿಸೆಂಬರ್ ತಿಂಗಳಿನಲ್ಲಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿ ಸ್ವಾಯತ್ತ ಮಹಾವಿದ್ಯಾಲಯದ ಹೆಸರಿನಲ್ಲಿ ಕಿರುಪರೀಕ್ಷೆಗಳನ್ನು ನಡೆಸುವಂತೆ ಆದೇಶಿಸಿತ್ತು. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಶಿಕ್ಷಣ ಇಲಾಖೆಯ ಜೊತೆ ಚರ್ಚಿಸುವುದಾಗಿ ಭರವಸೆ ನೀಡಿದ ಪ್ರಾಂಶುಪಾಲರು ಪರೀಕ್ಷೆಗಳನ್ನು ಮುಂದೂಡಿದ್ದರು. ಆದರೆ ಮತ್ತೆ ಸಿ3 ಪರೀಕ್ಷೆಗಳನ್ನು ಮಹಾವಿದ್ಯಾಲಯದ ಹೆಸರಿನಲ್ಲಿ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಅಂತ ಅಂದ್ಬಿಟ್ಟು ನಾವು ಸೋಮವಾರ ಹೋಗಿ ಕೇಳಿರೋದಕ್ಕೆ ಇವಾಗ ನೋಡಿದ್ರೆ ಅಟಾನಮಸ್ ಅಡಿನಲ್ಲೇ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಆಡಳಿತ ಮಂಡಳಿ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ನನ್ನ ಮನವಿ ಏನಂತ ಅಂದ್ರೆ ದಯವಿಟ್ಟು ಇದನ್ನ ಬೇಗ ಬಗೆಹರಿಸಿ. ಯಾಕಂದ್ರೆ ಎಲ್ಲರಿಗೂ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ತಿದೆ, ನಾವು ಇನ್ನೂ ಫಸ್ಟ್ ಸೆಮ್ ಎಕ್ಸಾಮ್ ಬರೆದಿಲ್ಲ. ಸೊ ನಮ್ಮ ಮನವಿನ ನೀವು ದಯವಿಟ್ಟು ಸ್ವೀಕರಿಸಿ ನಮಗೆ ಫಸ್ಟ್ ಸೆಮ್ ಎಕ್ಸಾಮ್ ಕೊಡಬೇಕು ಅಂತ ಕೇಳ್ಕೊತಿದ್ವಿ ಸರ್ಕಾರಕ್ಕೆ. ಹಾಂ ಹೌದು, ಕ್ಯಾನ್ಸಲ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಆ ಪೇಪರ್
24ನೇ ತಾರೀಕು 24/12/2019 ಸರ್ಕಾರದಿಂದ ಆದೇಶ ಬಂದಿದ್ದೆ ಅಂತ ಹೇಳಿದ್ರು. ಅದಕ್ಕೆ 12ನೇ ತಾರೀಕು ಸ್ಟ್ರೈಕ್ ಮಾಡಿದ್ದೋ ನಾವು. 13ನೇ ತಾರೀಕು ಜೆ ಡಿ ಎಲ್ಲ ಬಂದ್ಬಿಟ್ಟು ಮೌಖಿಕವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಅಂದರೆ ಮಂಡ್ಯ ವಿಶ್ವವಿದ್ಯಾನಿಲಯದ ಅಡಿನಲ್ಲೇ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ಟ್ರೈಕ್ನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಗಿದ್ದೋ. ಬಟ್ ಇವಾಗ ಹೇಳ್ತಿದ್ದಾರೆ ಅವರು C3ನ ಆಟೋನಮಸ್ ಅಡಿನಲ್ಲೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ವಿದ್ಯಾರ್ಥಿ ನಾಯಕ ಗುರುಪ್ರಸಾದ್ ಮಾತನಾಡಿ, ಸರ್ಕಾರ ನಮ್ಮ ಭವಿಷ್ಯದ ಜೊತೆ ಆಟವಾಡದೆ ವಿಶ್ವವಿದ್ಯಾನಿಲಯವನ್ನು ಉಳಿಸಬೇಕು. ಜಿಲ್ಲಾಧಿಕಾರಿಗಳು ಖುದ್ದಾಗಿ ಬಂದು ಮನವಿ ಸ್ವೀಕರಿಸುವವರೆಗೆ ನಾವು ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದರು. ಎಲ್ಲರೂ ಬಂದು ಕಾಲೇಜಿನ ಸಮಸ್ಯೆಯನ್ನ ಆಲಿಸಿ ಯೂನಿವರ್ಸಿಟಿಲೇ ಎಕ್ಸಾಮ್ ನ ಕಂಡಕ್ಟ್ ಮಾಡಿ ಹೇಳ್ತಾರೆ. ಜೆ ಡಿ ಅಂಡ್ ನಿರ್ದೇಶಕರು ಎಲ್ಲರೂ ಬಂದು ಕೂಡ ಮೌಖಿಕವಾಗಿ ಆದೇಶ ನೀಡಿದ್ರು ಕೂಡ ಯೂನಿವರ್ಸಿಟಿ ಎಕ್ಸಾಮ್ ಮಾಡಿ ಅಂತ ಪ್ರಿನ್ಸಿಪಲ್ ಎಕ್ಸಾಮ್ ನ ಅಟೆಂಡೆನ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಒಂದಂತೂ ಅರ್ಥ ಆಗ್ತಿಲ್ಲ. ಜೆ ಡಿ ಮತ್ತೆ ನಿರ್ದೇಶಕರು ಬಂದು ಹೇಳಿದ್ರು ಕೂಡ ಪ್ರಿನ್ಸಿಪಲ್ ಯಾಕೆ ಇವರು ಅಟೆಂಡೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೂ ಅವ್ರಿಗೆ ಏನು ಸಂಬಂಧ? ಅವ್ರ ಉದ್ದೇಶಪೂರ್ವಕವಾಗಿನೇ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಅಲ್ಲಿ ಎಕ್ಸಾಮ್ ಬರೆಯೋಕೆ ಮಾಡ್ತಿದ್ದಾರೆ. ಮತ್ತೆ ಈ ಹೋರಾಟ ಏನು ಮಾಡ್ತಿದ್ದೀವಿ ಇಲ್ಲಿ ಡಿಸಿ ಅಂಡ್ MLA ಅಂಡ್ MP ಬರೋವರೆಗೂ ಇದ್ದೋಗಲ್ಲ. ಅವರು ಸಂಜೆ ಆಗ್ಬೋದು, ನಾಳೆ ಆಗ್ಬೋದು, ಎಷ್ಟು ದಿನ ಆಗಲಿ, ಇವಾಗ ಈಗಲೇ ಬರಲಿ, ಅವರೇ ಬಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿ ಮೌಖಿಕವಾಗಿ ಆದೇಶ ಕೊಡಬೇಕು. ನಮಗೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಇರ್ತೀವಿ, ಇಲ್ಲೇ ನೈಟ್ ಆಲ್ಟರ್ ಪರವಾಗಿಲ್ಲ, ಡಿಸಿ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬಂದು ನಮ್ಮ ಹತ್ರ ಮೆಮೊರಾಂ ತಗೊಂಡು ಹೋಗ್ಬೇಕು. ಏನೇ ಆಗಲಿ, ಜನಪ್ರತಿನಿಧಿಗಳ ತಿಕ್ಕಾಟದಿಂದ, ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿತನದಿಂದ ಜಿಲ್ಲೆಗೆ ಧಕ್ಕಿದ್ದ ವಿಶ್ವವಿದ್ಯಾನಿಲಯವೊಂದು ಕೈತಪ್ಪುವ ಸ್ಥಿತಿಯಲ್ಲಿದೆ. ಮದ್ದೂರು ತಾಲೂಕಿನ ಅಣೆದೊಡ್ಡಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ 2 ತಿಂಗಳಿನಿಂದ ರೈತರಿಗೆ ಹಾಲಿನ ಬಾಕಿ ಹಣವನ್ನು ನೀಡಿಲ್ಲ ಎಂದು ಆರೋಪಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಮತ್ತು ರೈತರು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬಹುಶಃ ಸಾಕಷ್ಟು ಸಂಘಟನೆಗಳು, ಸಾಕಷ್ಟು ಸಹಕಾರ ಸಂಘಗಳು ಆಗ್ತಿರೋದು ಇದು. ಏನಂದರೆ ಹಾಲು ಉತ್ಪಾದಕರಲ್ಲಿ ಉಂಟಾಗ್ತಿರುವಂಥ ಗೊಂದಲ ಏನು ಅಂತಂದರೆ ಸರಿಯಾದ ಸಮಯಕ್ಕೆ ಪೇಮೆಂಟ್ ಆಗೋದಿಲ್ಲ ಅನ್ನುವಂಥದ್ದು. ಅದು ಸಹಕಾರ ಸಂಘಗಳ ಒಂದು ದ್ವಂದ್ವ ನೀತಿ ಮತ್ತು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳೇನಿದ್ದಾರೆ, ಅಲ್ಲಿರ್ತಕ್ಕಂತಹ ನಿರ್ದೇಶಕರೇನಿದ್ದಾರೆ, ಆ ನಿರ್ದೇಶಕರ ಸಮಸ್ಯೆಯಿಂದ ಈ ಥರದ ಸಮಸ್ಯೆಗಳು ಉಂಟಾಗ್ತವೆ ಅನ್ನುವಂಥದ್ದು. ಪ್ರತಿಭಟನೆ ಹೇಗಿತ್ತು ನೋಡ್ಕೊಂಡ್ಬನ್ನಿ. ನಂತರ ಜಿಲ್ಲಾಧ್ಯಕ್ಷ VC ಉಮಾಶಂಕರ್ ಮಾತನಾಡಿ, ಸಂಘ ಉತ್ಪಾದಕರಿಂದ ಸುಮಾರು 350,000 ರೂಪಾಯಿ ಹಣವನ್ನು ಬಾಕಿ ಉಳಿಸಿಕೊಂಡು ಸಬೂಬು ಹೇಳುತ್ತಿದೆ. ಈಗಾಗಲೇ ನಿಬಂಧಕರು, ಸಹಾಯಕ ನಿಬಂಧಕರು, ಸಹಾಯಕ ಅಭಿವೃದ್ಧಿ ಅಧಿಕಾರಿ, ಮನ್ಮೂಲ್ ಉಪವ್ಯವಸ್ಥಾಪಕರಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಆದರೂ ಕಳೆದ ಡಿಸೆಂಬರ್ ಮತ್ತು ಜನವರಿ ಮಾಹೆಯಲ್ಲಿ ಮಹಿಳಾ ಉತ್ಪಾದಕರಿಂದ ಸುಮಾರು 3.5 ಲಕ್ಷ ರೂಪಾಯಿಗಳನ್ನು 4 ಕಂತುಗಳಲ್ಲಿ ಬಟಾವಣೆ ಮಾಡದೆ ಇವತ್ತು ಅಧಿಕಾರಿಗಳು ಸಬೂಬನ್ನ ಹೇಳ್ತಾ ಇವತ್ತು ಉತ್ಪಾದಕರನ್ನ ವಂಚಿಸ್ತಾ ಇದ್ದಾರೆ. ಕಾರಣವನ್ನ ಈಗಾಗಲೇ ನಾವು ನಿಬಂಧಕರು, ಸಹಾಯಕ ನಿಬಂಧಕರು, ಸಹಾಯಕ ಅಭಿವೃದ್ಧಿ ಅಧಿಕಾರಿಗಳನ್ನ ಇಂದು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯುತ್ತಿದೆ ಎಂಬ ಮಾಹಿತಿ ತಿಳಿದು ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹಣ ಬಟವಾಡೆ ಮಾಡುವವರೆಗೂ ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಗುಂಡಾ, ಸಾಗರ್, ಮಹೇಂದ್ರ, ಬಸವರಾಜು, ಶ್ರುತಿ, ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶಾಸಕ CS ಪುಟ್ಟರಾಜು ಅವರು ತಮ್ಮ ಗ್ರಾಮವಾದ ಪಾಂಡವಪುರ ಚಿನಕುರಳಿಯಲ್ಲಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಮೇಲುಕೋಟೆಯಲ್ಲಿ ನಡೆಯಲಿರುವ ಸಮ್ಮೇಳನಕ್ಕೆ ಆಗಮಿಸಿದ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ದಂಪತಿಗಳನ್ನು ಶಾಸಕರು ಆತ್ಮೀಯವಾಗಿ ಸ್ವಾಗತಿಸಿದರು. ಇದೇ ವೇಳೆ ಗ್ರಾಮದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ CD ಮಹದೇವು ಇತರರು ಸಮ್ಮೇಳನಾಧ್ಯಕ್ಷರನ್ನು ಸನ್ಮಾನಿಸಿದರು. ಸಾಲಬಾಧೆ ತಾಳಲಾರದೆ ರೈತನೊಬ್ಬ ಜಮೀನಿನ ಬಳಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಜಗದೀಶ್ ಎಂಬುವವರೇ ಆತ್ಮಹತ್ಯೆಗೆ ಶರಣಾಗಿರುವ ರೈತನಾಗಿದ್ದಾನೆ. ರೈತ ಜಗದೀಶ್ ಅವರು ಬೊಮ್ಮನಾಯಕನಹಳ್ಳಿ ಗ್ರಾಮ ಮತ್ತು ಒಳಗೆರೆ ಮೆಣಸಾ ಗ್ರಾಮದ ಎಲ್ಲೆಯಲ್ಲಿ ಸುಮಾರು 1.5 ಎಕರೆ ಜಮೀನು ಹೊಂದಿದ್ದು ಜಮೀನಿನಲ್ಲಿ ಕಬ್ಬು, ಭತ್ತದ ಬೆಳೆಯನ್ನು ಹಾಕಿದ್ದರು. ಆದರೆ ಸರಿಯಾದ ಮಳೆಯಾಗದ ಕಾರಣ ಫಸಲಿನಲ್ಲಿ ಇಳುವರಿ ಸರಿಯಾಗಿ ಬಂದಿರಲಿಲ್ಲ. ಬೇಸಾಯಕ್ಕಾಗಿ ಅಗ್ರಹಾರ ಬಾಚಾಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 50,000 ರೂಪಾಯಿ ಸಾಲ, KR ಪೇಟೆಯ ವಿಜಯ ಬ್ಯಾಂಕ್, ಸಾರಂಗಿ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ 1,00,000 ರೂಪಾಯಿ ಸಾಲ ಮಾಡಿದ್ದರು. ಅಲ್ಲದೆ ಗಿರವಿ ಅಂಗಡಿಯಲ್ಲಿ ಒಡವೆ ಸಾಲ, ವಿವಿಧ ಮಹಿಳಾ ಸಂಘಗಳಲ್ಲಿ ಹಾಗೂ ಖಾಸಗಿಯಾಗಿ 5-6 ಲಕ್ಷ ರೂಪಾಯಿಗಳು ಸಾಲ ಪಡೆದುಕೊಂಡಿದ್ದರು. ಬೇಸಾಯದಿಂದ ನಷ್ಟ ಉಂಟಾದ ಕಾರಣ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಘಟನೆ ಕುರಿತು ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡ ಅವರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮದ್ದೂರು ತಾಲೂಕು ಕಾನೂನು ಸೇವೆಗಳ ಸಮಿತಿ, ಪುರಸಭೆ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜು ವತಿಯಿಂದ ಸ್ವಚ್ಛ ಭಾರತ್ ಅಡಿಯಲ್ಲಿ ಸ್ವಚ್ಛತಾ ಅರಿವು ಜಾಥಾ ಕಾರ್ಯಕ್ರಮ ನಡೆಯಿತು. ಜಾಥಾಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ಚಾಲನೆ ನೀಡಿದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರಮುಖ ರಸ್ತೆಗಳಲ್ಲಿ ತೆರಳಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಅವರ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಮ್ಮ ಮನೆ ಸ್ವಚ್ಛತೆ ಆಗಿರಬೇಕು, ಮತ್ತೆ ನಮ್ಮ ಆವರಣ ಸ್ವಚ್ಛತೆ ಆಗಿರಬೇಕು, ಮತ್ತೆ ನಮ್ಮ ಊರು ಸ್ವಚ್ಛತೆಯಿಂದ ಇರಬೇಕಂತ ಅವರಿಗೆ ಒಂದು ಮನವರಿಕೆ ಆಗಿದೆ. ಅವರ ಸ್ವತಃ ಅವರ ಇಚ್ಛೆಯಿಂದ ಅದು ಮಾಡ್ತಾ ಇರೋ ಕೆಲಸ. ಆದ್ದರಿಂದ ಈ ಒಂದು ಇಚ್ಛೆ ಪ್ರತಿಯೊಬ್ಬರ ಮನುಷ್ಯನಿಗೂ ಕೂಡ ಅವನ ಜೀವನದಲ್ಲಿ ಅದು ಉಟ್ಕೋಬೇಕು. ಯಾಕಂತೇಳಿದ್ರೆ ನಾನು ಊಟ ಮಾಡೋ ತಟ್ಟೆ ಚೆನ್ನಾಗಿರ್ಬೇಕು, ನಾನು ಊಟ ಮಾಡೋ ಕೈ ಚೆನ್ನಾಗಿರ್ಬೇಕು, ನಾನು ನನ್ನ ದೇಹ ಶುದ್ಧವಾಗಿರ್ಬೇಕು, ಆ ರೀತಿ ನಾನು ಚೆನ್ನಾಗಿರ್ಬೇಕು ಅಂದರೆ ನನ್ನ ಪರಿಸರ ಚೆನ್ನಾಗಿರ್ಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು, ನಮ್ಮ ಆವರಣ ಚೆನ್ನಾಗಿರ್ಬೇಕು, ನಮ್ಮ ಅಕ್ಕಪಕ್ಕದವರು ಸಹ ಒಂದು ಆರೋಗ್ಯವಾಗಿ ಇರುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಅವನಿಗೆ ಮನವರಿಕೆ ಆದರೆ ಖಂಡಿತ ಸಹ ಇದು ಸಾಧ್ಯ. ಆದರೆ ದುರಾದೃಷ್ಟವಶಾತ್ ಈಗ ಮನುಷ್ಯ ಅವನವನ್ನು ಸ್ವಾರ್ಥನ ಸ್ವಾರ್ಥಕ್ಕೋಸ್ಕರನೇ ಪ್ರತಿ ಮನೆಗಳಿಗೆ ತೆರಳಿ ಬಾಗಿಲಿಗೆ ಸ್ವಚ್ಛತಾ ಆಂದೋಲನದ ಬಗ್ಗೆ ಮಾಹಿತಿ ಇರುವ ಕರಪತ್ರಗಳನ್ನು ಅಂಟಿಸಿ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಾಂಡವಪುರ ತಾಲೂಕಿನ ಚಿನಕುಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ವರಲಕ್ಷ್ಮಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೇಷ್ಮೆ ಅಧಿಕಾರಿ ರವಿಕುಮಾರ್, ರೇಷ್ಮೆ ಬೆಳೆ ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾದ ಬೆಳೆಯಾಗಿದೆ, ಜೊತೆಗೆ ರೈತರ ಆದಾಯ ಕೂಡ ಹೆಚ್ಚಾಗಲಿರುವ ರೇಷ್ಮೆ ಬೆಳೆ ಬೆಳೆಯುವಂತೆ ಸಲಹೆ ನೀಡಿದರು. ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು, ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ಪಂಚಾಯಿತಿಯ ದ್ವಿತೀಯ ದರ್ಜೆ ಸಹಾಯಕಿ ಮಾನಸ ಮನವಿ ಮಾಡಿದರು. ಆ ಸೇರಿಸಿದಾಗ ಏನಾಗುತ್ತೆ, ನಾವು ಕೆಡಿಪಿ ಸದನದಲ್ಲಿ ನಿಮಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೀವಿ, ಆದರೆ ರೈತರಿಗೆ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ಸಿಗೋದು ವಾರ್ಡ್ ಸಭೆಗಳಲ್ಲಿ. ವಾರ್ಡ್ ಸಭೆಯಲ್ಲಿ ಬಂದರೆ ಎಲ್ಲ ಇಲಾಖೆ ಮಾಹಿತಿ ಸಹ ಅಲ್ಲಿ ಸಿಗುತ್ತೆ ಅವರಿಗೆ. ಆ ನಂತರ ನೀವು ಗ್ರಾಮ ಸಭೆಗಳಿಗೆ ಸಾಧ್ಯವಷ್ಟು ಜನಗಳನ್ನ ಇನ್ವೈಟ್ ಮಾಡಬೇಕು. ಈ ಕೇಂದ್ರ ಸ್ಥಾನ ಏನಿದೆ, ಪಂಚಾಯತಿ ಕೇಂದ್ರ ಸ್ಥಾನ ಚಿಂತೂರಿಗೆ, ಇಲ್ಲಿಗೆ ಗ್ರಾಮ ಸಭೆಗೆ ಎಲ್ಲ ವಾರ್ಡ್ಗಳಿಂದ ಜನಗಳು ರೈತರು ಸಾರ್ವಜನಿಕರು ಬಂದು ಸೇರುವಂತೆ ಸ್ವಲ್ಪ ಸಭೆಯಲ್ಲಿ ಮಹದೇವ್ ಮತ್ತು ಇತರೆ ಅಧಿಕಾರಿಗಳು ಹಾಜರಿದ್ದರು. ಸ್ವಾಮಿ ವಿವೇಕಾನಂದ ಯುವ ಸಂಸ್ಕೃತಿ ಮತ್ತು ಕ್ರೀಡಾ ಸಂಘ ಹಾಗೂ ಮಹಿಳಾ ಸರ್ಕಾರಿ ಕಾಲೇಜು ವತಿಯಿಂದ ಮದ್ದೂರು ತಾಲೂಕಿನ ತೊರೆಸೆಟ್ಟಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದಲ್ಲಿ ಕೆಸರುಗದ್ದೆ ಗ್ರಾಮೀಣ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟಕ್ಕೆ ವಿಶ್ವ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ದಿಲೀಪ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿ ಮತ್ತು ಗ್ರಾಮೀಣ ಕ್ರೀಡೆಗಳನ್ನು ಮರೆಯುತ್ತಿರುವ ಇಂದಿನ ಯುವ ಸಮುದಾಯಕ್ಕೆ ಇಂತಹ ಕಾರ್ಯಕ್ರಮಗಳು ಉತ್ತೇಜನ ನೀಡುತ್ತವೆ ಎಂದರು. ಸಂತೋಷದ ಸಂಗತಿ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲ ಇಂದಿನ ಏನೇನು ನಡೀತಿತ್ತು, ರಂಗೋಲೆ ಬಿಡದೇ ಇರುವ ಜಾಗ ಇದರಲ್ಲಿ ಇವತ್ತೊಂದು ಪ್ರಪಂಚ ಈ ಥರ ಹೆಣ್ಮಕ್ಳು ಈ ಕೆಸರುಗದ್ದೆ ಹೋರಾಟ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ನಮ್ಮ ಸ್ಕೂಲು ಮಾಸ್ಟ್ರು ಟೀಚರ್ಗಳು ಹಾಗೂ ಎಲ್ಲ ನಮ್ಮ ಸಟ್ಟಳ್ಳಿ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿ ಅವ್ರಿಗೇನು ಇದು ಮಾಡಬೇಕು ಮಾಡ್ತಾಯಿದ್ದಾರೆ. ತುಂಬ ಧನ್ಯವಾದ. ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದ 150 ಹೆಚ್ಚು ಹೆಣ್ಣು ಮಕ್ಕಳು ಕೆಸರಿನಲ್ಲಿ ಎದ್ದು ಬಿದ್ದು ಕೆಸರು ಎರಚಿಕೊಂಡು ಕೂಸುಮರಿ ಓಟ, ಹಿಮ್ಮುಖ ಓಟ, ಹಗ್ಗ ಜಗ್ಗಾಟ ಕ್ರೀಡೆಯಲ್ಲಿ ಭಾಗವಹಿಸಿ ಸಂತಸಪಟ್ಟರು. ಈ ಸಂದರ್ಭದಲ್ಲಿ ಶಿಬಿರಾಧಿಕಾರಿಗಳಾದ ಎಚ್ಎನ್ ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಇಡೀ ರಾಜ್ಯದಲ್ಲೇ ಅತ್ಯಂತ ಮಹತ್ವ ಪಡೆದಿರುವ ಮಳವಳ್ಳಿ ತಾಲೂಕಿನ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನನ್ನ ಬಹುದೊಡ್ಡ ಗುರಿಯಾಗಿದೆ ಎಂದು ಫೆಬ್ರವರಿ 1 ಮಳವಳ್ಳಿಯಲ್ಲಿ ಜರುಗಲಿರುವ 27 ರಾಜ್ಯ ಮಟ್ಟದ ಕವಿಕಾವ್ಯ ಸಮ್ಮೇಳನದ ಅಧ್ಯಕ್ಷರಾದ ಸಾಹಿತಿ ಡಾಕ್ಟರ್ ಬಸಪ್ಪ ನೆಲಮಾಕನಹಳ್ಳಿ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲಿ ನಡೆದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜನಪದ ಕಲೆಯ ಜೊತೆಗೆ ಪವಾಡ ಪುರುಷರಾದ ಶ್ರೀ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಲೆ ಮಹದೇಶ್ವರ ಸ್ವಾಮಿಯಂತಹ ಮಹಾನ್ ಪುರುಷರ ನೆಲೆಬೀಡಾಗಿರುವ ಮಳವಳ್ಳಿ ಐತಿಹಾಸಿಕವಾಗಿ ಭಾರೀ ಮಹತ್ವ ಪಡೆದುಕೊಂಡಿದ್ದು,
ಇದರ ಜೊತೆಗೆ ಪೌರಾಣಿಕ ಹಿನ್ನೆಲೆಯ ಮುತ್ತತ್ತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಂತಹ ಯಾತ್ರಾ ಸ್ಥಳಗಳನ್ನು ಹೊಂದಿದ್ದು ಜೊತೆಗೆ ನೈಸರ್ಗಿಕವಾಗಿ ಗಗನಚುಕ್ಕಿ ಜಲಪಾತ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಪಾರ ಅರಣ್ಯ ಸಂಪತ್ತು ಹೊಂದಿದ್ದು ಇದಕ್ಕೆ ಪೂರಕವಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳ ಬೆಳವಣಿಗೆಗೆ ಅಗತ್ಯವಾದ ಬೆಂಬಲ ಪ್ರೋತ್ಸಾಹ ಸಿಗುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಸುತ್ತಮುತ್ತ ಇರತಕ್ಕಂಥ ಕೆಲವು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕೆಲವು ಯಾತ್ರಾ ಸ್ಥಳಗಳು ಇರುವುದರಿಂದ ಈ ಕಡೆ ಕನಕಪುರ ಆ ಕಡೆ ಕೃತಿಗಳನ್ನ ಇಲ್ಲೇ ಅವರು ಬಿಡುಗಡೆ ಮಾಡಬೇಕು ಅಂತಂದು ನಿಮ್ಮ ಮಾತು. ಆದರೆ ದೊಡ್ಡ ದೊಡ್ಡ ಈ ಸಮ್ಮೇಳನಗಳು ನಡೆದಾಗ ಸಮ್ಮೇಳನಗಳಲ್ಲಿ ಬಿಡುಗಡೆ ಮಾಡಿಸಿದ್ರೆ ನನ್ನ ಒಂದು ಪುಸ್ತಕ ಈ ದೊಡ್ಡ ಸಮ್ಮೇಳನದಲ್ಲಿ ಬಿಡುಗಡೆ ಆಯಿತು ಅಂತನೋ ಒಂದು ಖುಷಿ ಅವರಿಗೆ ಇರುತ್ತೆ. ಎಲ್ಲ ಕಡೆಯೂ ಇದೆ. ಬೆಳವಳ್ಳಿಯಲ್ಲಿ ಈಗ ತಾನೇ ಒಂದು ಸ್ಥಳವನ್ನು ಗುರುತು ಮಾಡಿದ್ದಾರೆ, ಅದಕ್ಕೆ ಒಂದು ಅನುದಾನವನ್ನು ಕೂಡ ಈಗ ತರಿಸ್ಕೊಟ್ಟಿದ್ದಾರೆ. ಮುಂದೆ ಏನಾದ್ರು ಆ ಒಂದು ಭವನ ಆದರೆ ಇಲ್ಲಿ ಯಥೇಚ್ಛವಾಗಿ ಕನ್ನಡದ ಕಾರ್ಯಕ್ರಮಗಳು ನಡೆದು ಅಲ್ಲಿ ಯುವಕವಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಬಿಡುಗಡೆ ಮಾಡೋದಕ್ಕೆ ಮತ್ತು ಇಲ್ಲೇ ದೊಡ್ಡ ದೊಡ್ಡ ಒಂದು ಸಮ್ಮೇಳನ. ಈ ಸಂದರ್ಭದಲ್ಲಿ ಜಯರಾಜು, ಭರತ್ರಾಜ್, ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳಿಯ ವತಿಯಿಂದ ಉತ್ತಮ ಸಹಕಾರಿ ಪ್ರಶಸ್ತಿ ಸ್ವೀಕರಿಸಿದ ದೇಶಹಳ್ಳಿ ಡಿಎಂ ಗುರುಲಿಂಗಯ್ಯರವರನ್ನು ಕೆಎಂ ದೊಡ್ಡಿಯ ಸ್ಫೂರ್ತಿ ಸಹಕಾರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಕೆಪಿ ದೊಡ್ಡಿ ಶಿವರಾಮ ಮಾತನಾಡಿ, ಸಹಕಾರ ಸಂಘಗಳಲ್ಲಿ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಧ್ಯೇಯಗಳನ್ನು ಇಟ್ಟುಕೊಂಡು ಜನಸೇವೆ ಮಾಡುತ್ತಿರುವ ಗುರುಲಿಂಗಯ್ಯ ಅವರ ಸಾಧನೆಯನ್ನು ಗುರುತಿಸಿ ಉತ್ತಮ ಸಹಕಾರಿ ಪ್ರಶಸ್ತಿ ನೀಡಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಕೃಷ್ಣ, ನಾಗರಾಜು, ಚಿಕ್ಕತಿಮ್ಮೇಗೌಡ, ರವೀಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿ ಗಟ್ಟಹಳ್ಳಿ ಮತ್ತು ಹೊಸಗಾವಿ ಗ್ರಾಮದಲ್ಲಿ ಶಾಸಕರಾದ ಸುರೇಶ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಮಾದರಿ ಗ್ರಾಮ ಯೋಜನೆಯಡಿ ಆಯ್ಕೆಯಾಗಿರುವ ಗಟ್ಟಹಳ್ಳಿ ಮತ್ತು ಹೊಸಗಾವಿ ಗ್ರಾಮಗಳಲ್ಲಿ ಅಂದಾಜು ಮೊತ್ತ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮ ಪರಿಮಿತಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯಾಗಿದ್ದು ಪಕ್ಷಭೇದ ಮರೆತು ಕಾಮಗಾರಿಗೆ ಸಹಕರಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಗಟ್ಟಹಳ್ಳಿ ಹಾಗೂ ದೊಡ್ಡ ಹೊಸಗಾವಿ ಗ್ರಾಮಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳಿಗೆ ಪ್ರತಿ ಈ ದೊಡ್ಡ ಹೊಸಗಾವಿನೂ ಸಹ 1 ಕೋಟಿ ರೂಪಾಯಿ, ಗಟ್ಟಹಳ್ಳಿಗೆ 1 ಕೋಟಿ ರೂಪಾಯಿನಲ್ಲಿ ಸಿಸಿ ರಸ್ತೆ, ಸಿಸಿ ಚರಂಡಿ ಮಾಡಲಿಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದನ್ನು KRIDL ಸಂಸ್ಥೆಯವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ಅದರ ಗುಣಮಟ್ಟವನ್ನೆಲ್ಲ ಮಾಡಬೇಕು ಅಂತಕ್ಕಂಥ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಕಾರ್ಯಕ್ರಮದಲ್ಲಿ ಗೌರಮ್ಮ, ಹರೀಶ್, ಸೋಮು, ಕರಿಗೌಡ, ಅಶೋಕ್, ಚನ್ನಪ್ಪ, ಸುಮನ್, ಚೇತನ್ ಹೊಂಬಾಳೆ ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಪೇಟೆ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಹೆಲ್ಮೆಟ್ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಹಿರಿಯ ನ್ಯಾಯಾಧೀಶರಾದ ಕೃಷ್ಣ ಪ್ರಸಾದ್ ರಾವ್ ಹಸಿರು ನಿಶಾನೆ ತೋರಿಸುವ ಮೂಲಕ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡುವ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಂಚಾರಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ದ್ವಿಚಕ್ರ ವಾಹನಗಳ ಸವಾರರು ಹೆಲ್ಮೆಟ್ ಧರಿಸಿ ತಮ್ಮ ಬೈಕುಗಳನ್ನು ಚಾಲನೆ ಮಾಡಬೇಕು. ಕೆಆರ್ಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಫೆಬ್ರವರಿ 1ರಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ವಾಹನ ಚಾಲನಾ ಪರವಾನಿಗೆ, ಇನ್ಸೂರೆನ್ಸ್ ಹಾಗೂ ಇತರೆ ವಾಹನ ಸಂಬಂಧಿ ದಾಖಲೆಗಳನ್ನು ತಮ್ಮ ಬಳಿ ಕಡ್ಡಾಯವಾಗಿ ಇಟ್ಟುಕೊಂಡು ತಪಾಸಣೆಯ ಸಮಯದಲ್ಲಿ ತೋರಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬಸವರಾಜಪ್ಪ, ತುಳಸಪ್ಪ ನಾಯಕ, ಸುಧಾಕರ್, ಬ್ಯಾಟರಾಯಗೌಡ, ರಾಮದಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಮಾನವ ಸರಪಳಿ. ಶ್ರೀರಂಗಪಟ್ಟಣದಲ್ಲಿ ಚಿತಾಭಸ್ಮ ಸ್ಮಾರಕಕ್ಕೆ ವಿಶೇಷ ಪೂಜೆ. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆಯ 8ನೇ ವಾರ್ಷಿಕೋತ್ಸವ. ಹಿರಿಯ ಆಟೋ ಚಾಲಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಆಟೋ ಚಾಲಕರ ಕನ್ನಡ ಪ್ರೀತಿಗೆ ಜಿಲ್ಲಾಧಿಕಾರಿ ಪ್ರಶಂಸೆ. ಮಂಡ್ಯದಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಆಂದೋಲನ. ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಮಾರಕ ರೋಗದ ನಿರ್ಮೂಲನೆಗೆ ಪಣ. ಮೂಕನಾಯಕ ಪತ್ರಿಕೆಯ ಶತಮಾನೋತ್ಸವ ಸಂಭ್ರಮ. ಹಿರಿಯ ಪತ್ರಕರ್ತರಿಗೆ ಆತ್ಮೀಯ ಅಭಿನಂದನೆ. ಪತ್ರಿಕೋದ್ಯಮ ಬಂಡವಾಳಶಾಹಿಗಳ ಪಾಲಾಗುತ್ತಿರುವುದಕ್ಕೆ ವಿಷಾದ. ವಿವಿಧೆಡೆ ಕಾನೂನು ಸೇವಾ ಸಮಿತಿಗಳಿಂದ ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನ. ಭಿತ್ತಿಪತ್ರ ಅಂಟಿಸಿ ನ್ಯಾಯಾಧೀಶರಿಂದ ಜಾಗೃತಿ. ಪರಿಸರ ಶುಚಿಯಾಗಿಡಲು ನಾಗರಿಕರಲ್ಲಿ ಮನವಿ. ಮಂಡ್ಯ ವಿಶ್ವವಿದ್ಯಾನಿಲಯ ಗೊಂದಲಕ್ಕೆ ಪರಿಹಾರ ಇಲ್ಲವೇ? ರೊಚ್ಚಿಗೆದ್ದ ವಿದ್ಯಾರ್ಥಿಗಳ ಆರ್ತನಾದಕ್ಕೆ ಪರಿಹಾರ ಏನು? ಬೇಕೇ ಬೇಕು, ನ್ಯಾಯ ಬೇಕು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.